महालक्ष्मी कोऑपरेटिव बैंक ना दक्षिण कन्नड जिला ग्राहक समावेश कुद्रोळिया श्री गोकर्णनाथ क्षेत्र कोरगप्प कल्याण मंटप नड़ीतु। जी शंकर फैमिली ट्रस्ट अंबलपाड़िया प्रवर्तक नाडोज डॉक्टर जी शंकर दीप बेळगिसि उद्घाटिसिदरु। ನಂತರ ಮಾತನಾಡಿದ ಅವರು ಉಡುಪಿಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಮೀನುಕರ ಮಹಿಳೆಯರ ಸಹಿತ ಸಮಾಜದ ಸರ್ವರ ಅಭ್ಯುದಯಕ್ಕಾಗಿ ಮಹತ್ತರ ಕೊಡುಗೆ ನೀಡುತ್ತಿದೆ ಪ್ರತಿಯೊಬ್ಬರು ಬ್ಯಾಂಕ್ ವ್ಯವಹಾರವನ್ನು ಹೆಚ್ಚಿಸಬೇಕು ಎಂದು ಹೇಳಿದರು। ಬ್ಯಾಂಕಿನ ಹಾಗೂ ಫೆಡರೇಷನ್ನ ಒಂದು ಚುಕ್ಕಾಣಿಯನ್ನು ಹಿಡಿದ ಮೇಲೆ ಫೆಡರೇಷನ್ ಇರಬಹುದು ಬ್ಯಾಂಕ್ ಇರಬಹುದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಂಡಿದೆ। डिविडेंड कूड़ा और 18% डिक्लेर मादिदारे नडकोंडिदारे इवत्तु विद्यार्थी विद्यार्थिनियरिगिरबहुदु महिळेयरिगिरबहुदु एल्ल रीतिया साल सौलभ्यगळन्नु वितरणे मादिदारे मुंदिन दिनगळल्ली कूड़ा विशेषवागि मीनुगार महिळेयरिगे हेच्चिन ओंदु साल सौलभ्यवन्नु कोडबेकु बैंकिन शेरुगळन्नु इन्नष्टु हेच्चिगे माडबेकु हागे डिपॉजिट इग्ले अध्यक्ष हेळ्ता इद्दरु डिपॉजिट बंद्रु लोन तगोळ्ळोरु कडिमे अंत खंडित दोड्ड दोड्ड मीनुगार उद्यमिगळु मोहन बेंद्रे इरबहुदु शशि मेंटन इरबहुदु अनेक उद्यमदारु मंगळूरिनल्लि इद्दारे खंडित ई बैंकिन एल्ल सौलभ्यगळन्नु पडेयबेकु बैंक इवत्तु 8 शाखे अल्वा 8 शाखे इदे इन्नु 45 शाखे आगबेकु नंदु हागू यशपाल सवाळ्ळ अवर कनसु इदे बेंगळूरिनल्लि कूड ನಮ್ಮದೇ ಒಂದು ಶಾಖೆಯನ್ನು ಮಾಡಬೇಕಂತ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನಿರ್ವಹಿಸುತ್ತೇವೆ। ಮಂಗಳೂರು ನಗರ ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಅವರು ಮಾತನಾಡಿ ಗ್ರಾಹಕರಿಗೆ ಬ್ಯಾಂಕ್ ದೇವರಿದ್ದಂತೆ ವಿಶ್ವಾಸಾರ್ಹತೆ ಲಾಭ ಭದ್ರತೆ ಇದ್ದಾಗ ಗ್ರಾಹಕರು ವ್ಯವಹಾರವನ್ನ ಮಾಡುತ್ತಾರೆ ಮಹಾಲಕ್ಷ್ಮಿ ಬ್ಯಾಂಕ್ ಇವೆಲ್ಲವನ್ನ ಮೈಗೂಡಿಸಿಕೊಂಡು ಅಕ್ರಮಣ್ಯ ಸ್ಥಾನವನ್ನ ಪಡೆದಿದೆ ಎಂದು ಹೇಳಿದರು। सरीसुमारोटि ठेवणी डेपॉजिट मुन्नूर अंत नानिवत्तु ईवत्तु वर्ष बैंकिगे पूरैसुवंत संदर्भदल्ली बैंकिगे बहळ दोड्ड रीतियल्ली 1 लक्ष ग्राहकरन्नु होंदुत्तारे अदु मात्रवल्ल 1000 कोटि वहिवाटन्नु ई बैंक माडुत्तदे अंत हेळोदु नानु हेळुत्तिदेने। ಮುಡುಬಿದ್ರೆ ಶಾಸಕ ಉಮಾನತ್ ಕೋಟ್ಯಾನ್ ಅವರು ಮಾತನಾಡಿ ಸಂಸ್ಥೆ ಬೆಳೆಯಬೇಕಾದರೆ ಆಡಳಿತ ವರ್ಗದ ಪ್ರಾಮಾಣಿಕ ಸೇವೆ ಅವಶ್ಯಕ ಬ್ಯಾಂಕ್ ಸಿಬ್ಬಂದಿ ಪಾತ್ರವು ಮಹತ್ತರ ಎಂದು ಹೇಳಿದರು। ಇವತ್ತು ಒಂದು ಆರ್ಥಿಕ ಸಂಸ್ಥೆ ಬೆಳೆಯಬೇಕು ಅಂತಾದ್ರೆ ಬಹುಶಃ ಅದರ ಆಡಳಿತ ಮಾಡುವಂತ ಆ ಒಂದು ಆಡಳಿತ ವರ್ಗ ಆ ಬ್ಯಾಂಕಿನ आर्थिक व्यवस्थे अदान उत्तुंग के कहे बहुत प्रामाणिकवान सेवेन है बहुश महालक्ष्मी कोऑपरेटिव बैंक बेली हिंदी प्रारंभदिंद अध्यक्षर निर्देशक इवत यशपाल स्वामी वे बहुत प्रामाणिकवा संस्थे एतर के बेदी अंत ना भावस्ते इवत यशपाल स्वामी युवक ಒಳ್ಳೆ ರೀತಿಯಲ್ಲಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಜಿ ಶಂಕರ್ ಅವರು ಹೇಳಿದರು। ಇವತ್ತು ಡೆಪಾಸಿಟ್ ನಮಗೆ ಬೇಕು ಆದರೆ ಡೆಪಾಸಿಟ್ ಅನ್ನು ಇಟ್ಕೊಂಡವರಿಗೆ ಬಡ್ಡಿ ಕೊಡಲಿಕ್ಕೆ ನಮಗೆ ಸಾಲ ಸರಿಯಾಗಿ ತಗೊಳ್ಳುವಂತ ಗ್ರಾಹಕರು ಬೇಕು ಸಾಲ ತಗೊಂಡವರು ಇಂಟ್ರೆಸ್ಟ್ ಕೊಟ್ಟಾಗ ಮಾತ್ರ ಗ್ರಾಹಕ ನಮಗೆ ಡೆಪಾಸಿಟ್ ಅವರಿಗೆ ಬಡ್ಡಿ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತದೆ ಆದ್ದರಿಂದ ಸರಿಯಾಗಿ ಡೆಪಾಸಿಟ್ ಅನ್ನು ಸರಿಯಾಗಿ ಸಾಲದ ರೂಪದಲ್ಲಿ ಕೊಟ್ಟು ಅದನ್ನ ವ್ಯವಸ್ಥಿತ ರೀತಿಯಲ್ಲಿ ಬ್ಯಾಂಕ್ ಅನ್ನು ಭದ್ರವಾಗಿ ಕಟ್ಟು ಬೆಳೆಸುವಲ್ಲಿ ಬಹುಶಃ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಶಸ್ತ್ರವಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ।
ಮಂಗಳೂರು ಪಾಲಿಕೆಯ ಮೇಯರ್ ಜಯನಂದಾಂಚನ್, ಕೋಟಾ ಗೀತಾನಂದ ಫೌಂಡೇಶನ್ನ ಪ್ರವರ್ತಕ ಆನಂದ್ ಸಿಕುಂದರ್, ಬ್ಯಾಂಕಿನ ವೃತ್ತಿಪರ ನಿರ್ದೇಶಕ ಮಂಜುನಾಥ್ ಎಸ್ಕೆ ಅವರು ಮಾತನಾಡಿ ಶುಭ ಹಾರೈಸಿದರು. ಈ ಒಂದು ಬ್ಯಾಂಕ್ ಪ್ರಾರಂಭವಾದಾಗ ಅಂದಿನ ಹಿರಿಯರೆಲ್ಲರ ಕನಸು ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಬ್ಯಾಂಕಿನಲ್ಲಿ ಹೋದಾವಾಗ ಒಂದು ಲೋನ್ ತಗೊಳ್ಳಿಕ್ಕೆ ಎಷ್ಟು ಕಷ್ಟ ಉಂಟು, ಯಾವ ರೀತಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಪರಿಸ್ಥಿತಿ ಈಗ ಇವಾಗ ಇತ್ತೀಚಿನವರಿಗೆ ಅದು ಗೊತ್ತಾಗೋದಿಲ್ಲ, ಆ ಹಿಂದೆ ಇದ್ದವರಿಗೆಲ್ಲರಿಗೂ ಅದರ ಪರಿಚಯ ಆಗ್ತದೆ. ಆವಾಗ ಬ್ಯಾಂಕಿಗೆ ಹೋದರೆ ನಮ್ಮನ್ನು ಮಾತಾಡಿಸುವವರು ಇರಲಿಲ್ಲ, ಯಾಕಂತ ಹೇಳಿದರೆ ಮೀನುಗಾರರು ಸಾಲ ತಗೊಂಡು ವಾಪಸ್ ಕಟ್ತಾರೋ ಇಲ್ವೋ ಅಂತೇಳುವ ಒಂದು ಅನುಮಾನ ಆ ರೀತಿಯಲ್ಲಿ ಇದ್ದಿದೆ. ಅದಕ್ಕೋಸ್ಕರ ನಮ್ಮ ಹಿರಿಯವರು ಎಲ್ಲರೂ ಒಟ್ಟುಗೂಡಿ ಈ ಒಂದು ಬ್ಯಾಂಕಿನ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. ಖಂಡಿತ ಬಹಳ ಈ ಬ್ಯಾಂಕಿನ ಅಭಿವೃದ್ಧಿಯನ್ನು ನೋಡುವಾಗ ಬಹಳ ಸಂತೋಷವಾಗ್ತದೆ. ಬಹುಶಃ ಒಂದು ವ್ಯವಸ್ಥೆಯನ್ನು ಹೇಗೆ ನಾವು ಉನ್ನತೀಕರಣಗೊಳಿಸಬಹುದು ಅಂತ ಹೇಳಿದರೆ, ಯಶಪಾಲ್ ಸುವರ್ಣ ತಮ್ಮ ಮೋಟಿವೇಶನಿಂದ ಅಥವಾ ತಮ್ಮ ಅಮೂಲ್ಯವಾದ ಕರ್ತವ್ಯ ಶಕ್ತಿಯಿಂದ ಕಳೆದ 45 ವರ್ಷದ ಇತಿಹಾಸ ಇರುವ ಬ್ಯಾಂಕನ್ನು, 5 ವರ್ಷದಲ್ಲಿ ನಡೆಯುತ್ತಿರುವ ಬ್ಯಾಂಕನ್ನು ನಾಗಾಲೋಕದಿಂದ ಮುನ್ನಡೆಸುತ್ತಿದ್ದಾರೆ. ಕೆಲವು ಮುಖ್ಯ ಅಂಶಗಳನ್ನು ಇನ್ನು ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ 110 ಕೋಟಿ ಡೆಪಾಸಿಟ್ ಇರುವ ಬ್ಯಾಂಕ್ ಇವತ್ತು ಶೇರ್ ಕ್ಯಾಪಿಟಲ್ ಮತ್ತು ತನ್ನ ರಿಸರ್ವ್ಸ್ ಎಲ್ಲ ಸೇರಿ 500 ಕೋಟಿ ಪ್ಲಸ್ ನೆಟ್ವರ್ಕನ್ನು ಹೊಂದಿದೆ. ನೆಟ್ವರ್ಕನ್ನು ಹೊಂದಿದೆ 1 ಕೋಟಿಯಷ್ಟು ಲಾಭವನ್ನು ಮಾಡ್ತಿರುವ ಬ್ಯಾಂಕ್ ಇವತ್ತು, ನಮ್ಮ ಗ್ರಾಸ್ ಪ್ರಾಫಿಟ್ 12 ಕೋಟಿಯಷ್ಟು ಲಾಭವನ್ನು ಬ್ಯಾಂಕ್ ಹೊಂದಿದೆ. ಅದರೊಂದಿಗೆ ವಿದ್ಯಾಸ್ಥಾನಗಳು ನಮ್ಮ ಎನ್ ಪಿ ಇದೆಯಲ್ಲ, ನೆಟ್ ಎನ್ ಪಿ ಇವತ್ತು 0 ಇದೆ ಬ್ಯಾಂಕಿನ, ಅಂದರೆ ಅಷ್ಟು ಚೆನ್ನಾಗಿ ರಿಕವರಿ ಆಗ್ತಾ ಇದೆ, ರಿಕವರಿ ಆಗ್ತಾ ಇದೆ. ಎಲ್ಲೂ ಸಹ ರಿಕವರಿಯಲ್ಲಿ ಲೋಪದೋಷಗಳಿಲ್ಲ. ಇದೇ ವೇಳೆ 2022-23 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಶಾಸಕರಾದ ಉಮಾನಾಥ್ ಕೋಟ್ಯಾನ್, ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರಶೆಟ್ಟಿಯವರನ್ನ ಬ್ಯಾಂಕಿನ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮಹವೀರ ಮಹಾಜನ ಸಂಘದ ಉಚ್ಚಲದ ಅಧ್ಯಕ್ಷರಾದ ಜಯಸಿ ಕೋಟ್ಯಾನ್, ಮತ್ಸ್ಯೋದ್ಯಮಿ ಮೋಹನ್ ಬೆಂಗ್ರಿ, ಆನಂದ್ ಪಿ ಸುವರ್ಣ, ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಮೇಶ್ ಕರ್ಕೇರಾ, ಮಂಗಳೂರು ಟ್ರಾಲ್ಪೋರ್ಟ್ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷ ನಿತಿನ್ ಕುಮಾರ್, 14 ಪಟ್ನಾ ಸಂಯುಕ್ತ ಸಭಾದ ಅಧ್ಯಕ್ಷ ಭರತ್ ಉಳ್ಳಲ್, ಮಂಗಳೂರು ಟ್ರಾಲ್ಪೋರ್ಟ್ ಮೀನುಗಾರರ ಸಂಘದ ಅಧ್ಯಕ್ಷ ಚೇತನ್ ಬೆಂಗ್ರಿ, ಉದ್ಯಮಿ ಜಗದೀಶ್ ಬೋಳೂರು, ಉರ್ವ ಮಾರಿಯಮ್ಮ ದೇವಳದ ಆಡಳಿತ ಮುಕ್ತೇಸರ ಲಕ್ಷ್ಮಣ ಅಮೀನ್, ದಕ್ಷಿಣ ಕನ್ನಡ ಮಕವೀರ ಮಹಿಳಾ ಮಹಾಜನ ಸಂಘದ ಅಧ್ಯಕ್ಷೆ ಉಷಾರಾಣಿ ಹಾಗೂ ಅಧ್ಯಕ್ಷರು, ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ವೃತ್ತಿಪರ ನಿರ್ದೇಶಕರು, ವ್ಯವಸ್ಥಾಪನ ನಿರ್ದೇಶಕರು, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಶಾಖಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯಾಂಕಿನ ಅಧ್ಯಕ್ಷ ಯಶಪಾಲ್ ಸುವರ್ಣ ಸ್ವಾಗತಿಸಿದರು, ವಿಜೇತಾ ಶೆಟ್ಟಿ ವಂದಿಸಿದರು, ಸತೀಶ್ಚಂದ್ರ ಶೆಟ್ಟಿ ಚಿತ್ರಪಾಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಹೇಶ್, ವಿ4 ನ್ಯೂಸ್, ಮಂಗಳೂರು.